ನಾನು ಅಹ್ಲಾದ್ ಕೊಂಡ್ಲಿ. ನಾನು 9ನೇ ತರಗತಿಯಲ್ಲಿ ಓದಿದ್ದೇನೆ. ಅಟಲ್ ಥಿಂಕರಿಂಗ್ ಲ್ಯಾಬ್ ನ ವಿದ್ಯಾರ್ಥಿಯಾಗಿದ್ದೇನೆ. ಈ ಪ್ರಾಜೆಕ್ಟ್ ಮಾಡುವಲ್ಲಿ ನಾನು ಕ್ರಿಯಾಶೀಲನಾಗಿ ಭಾಗವಹಿಸುತ್ತೇನೆ. ನಾನು ಧನುಷ್ ರವಿರ್ನ 9ನೇ ತರಗತಿಯಲ್ಲಿ ಓದುತ್ತಿದ್ದು ಅಟಲ್ ಥಿಂಕರಿಂಗ್ ಲ್ಯಾಬ್ ನ ವಿದ್ಯಾರ್ಥಿಯಾಗಿದ್ದೇನೆ. ಈ ಪ್ರಾಜೆಕ್ಟ್ ಮಾಡುವಲ್ಲಿ ಕ್ರಿಯಾಶೀಲತೆಯಿಂದ ಭಾಗವಹಿಸಿರುತ್ತೇನೆ. ಆಟೋಮ್ಯಾಟಿಕ್ ಲೇಸರ್ ಸೆನ್ಸರ್ ಗೇಟ್ ಅನ್ನು ಪ್ರಾಣಿಗಳಿಂದ ಹೂ ಗಿಡಗಳನ್ನು ರಕ್ಷಿಸಲು ಈ ಪ್ರಾಜೆಕ್ಟ್ ಅನ್ನು ತಯಾರಿಸಲಾಗಿದೆ. ಈ ಪ್ರಾಜೆಕ್ಟ್ ನ ವೆಚ್ಚ ಕಡಿಮೆಯಾಗಿದ್ದು ಇದರ ಕಾರ್ಯನಿರ್ವಹಣೆ ಕೂಡ ಸುಲಭವಾಗಿರುತ್ತದೆ. ಈ ಪ್ರಾಜೆಕ್ಟ್ ಮಾಡಕ್ ಕಾರಣ ಏನಂದ್ರೆ ನಮ್ಮ ಊರ ಹತ್ರನೇ ಒಂದು ಕೊಳಗಿ ಅಂತ ಊರಿದೆ. ಇದಕ್ಕೆ ಅರಣ್ಯ ಪ್ರದೇಶ ಸುತ್ತುವರೆದಿದೆ. ಇಲ್ಲಿ ಜಿಂಕೆಗಳಂತ ಕಾಡು ಪ್ರಾಣಿಗಳು ಮನೆಯ ಗೇಟ್ ತೆರೆದಿದ್ದಾಗ ಮನೆಯ ಕಂಪೌಂಡ್ ಒಳಗೆ ಬಂದು ಗಿಡಗಳನ್ನು ಹಾಳು ಮಾಡುತ್ತದೆ. ಇದರಿಂದ ಮನೆಯ ಸದಸ್ಯರು ತೊಂದರೆಗೆ ಒಳಗಾಗಿರುತ್ತಾರೆ. ಈ ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಕಾಡು ಪ್ರಾಣಿಗಳು ಮನೆ ಒಳಗೆ ಬರಲು ಪ್ರಯತ್ನಿಸಿದಾಗ ನಮ್ಮ ಲೇಸರ್ ಲೈಟ್ಗೆ ಟಚ್ ಆಗುತ್ತೆ. ಆವಾಗ ಬಜರ್ ಶಬ್ದ ಆಗುತ್ತೆ. ಬಜರ್ ಶಬ್ದ ಕೇಳಿದ ಮನೆಯೊಳಗಿನ ಸದಸ್ಯರು ಹೊರಗೆ ಬಂದು ಪ್ರಾಣಿಗಳಿಂದ ಗಿಡಗಳನ್ನು ರಕ್ಷಿಸುತ್ತಾರೆ. ಮತ್ತೆ ಈ ಪ್ರಾಜೆಕ್ಟ್ ಕಡಿಮೆ ವೆಚ್ಚದಾಗಿದ್ದು ಇದರ ನಿರ್ವಹಣೆ ಕೂಡ ಸುಲಭ. ಇದಕ್ಕೆ ಬಳಸಿರುವಂತಹ ಮಟೀರಿಯಲ್ಸ್ ಅಡಿಮಿಯನು, ರೆಡ್ ಬೋರ್ಡ್, ಜಂಪರ್ ವೈಯರು, RFID RC522, LDR, ಲೇಸರು, ಸರ್ವೋ ಮೋಟರ್. ಪ್ರಾಣಿಗಳು ಒಳಗೆ ಬರ್ದಿರೋ ತರ ಮಾಡಿದೇನೋ ಆಯ್ತು. ಅದೇ ಮನೆಯ ಸದಸ್ಯರು ಹೇಗೆ ಬರ್ಬೇಕಾರೆ ಅದಕ್ಕಂತಾನೆ ನಾವು RFID RC522 ಎನ್ನುವ ರೀಡರ್ ನ ಉಪಯೋಗಿಸಿಕೊಂಡಿದ್ದೀವಿ. ಈ ರೀಡರ್ ನ ಮುಂದೆ RFID ಕಾರ್ಡ್ ಅನ್ನು ತಂದಿಟ್ಟಾಗ ಕೆಲವು ಸಮಯಗಳ ತನಕ ಲೇಸರ್ ಬಂದ್ ಆಗುತ್ತೆ. ಆಗ ಮನೆ ಸದಸ್ಯರು ಹೊರಗೆ ಹೋಗಿ ಬಂದು ಮಾಡಬಹುದು ಮತ್ತು ಈ ಸಮಯವನ್ನು ಪ್ರೋಗ್ರಾಮಿಂಗ್ ಚೇಂಜ್ ಮಾಡುವುದರ ಮುಖಾಂತರ ಅಡ್ಜಸ್ಟ್ಮೆಂಟ್ ಮಾಡಬಹುದು.